ಮುಂದಿನ ಸುದ್ದಿ, ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಂತ ಈ ಹಿಂದಿನ ಸುಮಾರು 12 ವರ್ಷಗಳ ಹಿಂದಿನ ಪ್ರಕರಣ, ಧರ್ಮಸ್ಥಳದ ಉಜಿರೆಯ ಸೌಜನ್ಯ ಕೊಲೆ ಹಾಗೂ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 11 ವರ್ಷಗಳ ಸುದೀರ್ಘ ವಿಚಾರಣೆ ಬಳಿಕ ಸಿಬಿಐ ಕೋರ್ಟ್ ಅಂತಿಮ ತೀರ್ಪನ್ನು ನೀಡಿದೆ. ಈ ತೀರ್ಪಿನ ಪ್ರಕಾರ ಆರೋಪಿ ಸಂತೋಷ್ ರಾವ್ ಅವರನ್ನು ಖುಲಾಸೆಗೊಳಿಸಿ ಬೆಂಗಳೂರು ಸಿಬಿಐ ನ್ಯಾಯಾಲಯ ಮಹತ್ವದ ತೀರ್ಪನ್ನು ನೀಡಿದೆ. ಸಾಕ್ಷ್ಯಾಧಾರಗಳ ಕೊರತೆ ಕಾರಣಕ್ಕೆ ಆರೋಪಿ ಸಂತೋಷ್ ರಾವ್ ಅವರನ್ನು ನಿರ್ದೋಷಿ ಅಂತ ನ್ಯಾಯಮೂರ್ತಿ ಸಿಬಿ ಸಂತೋಷ್ ಆದೇಶವನ್ನು ಹೊರಡಿಸಿದ್ದಾರೆ. ಧರ್ಮಸ್ಥಳ ಗ್ರಾಮದ ಪಂಗಾಳ ನಿವಾಸಿ ಚಂದ್ರಪ್ಪ ಗೌಡ ಮತ್ತು ಕುಸುಮಾವತಿ ಅವರ ದಂಪತಿಯ ಪುತ್ರಿ ಸೌಜನ್ಯ 2012 ಅಕ್ಟೋಬರ್ 9 ಉಜಿರೆಯ SDM ಕಾಲೇಜಿನ ಮನೆಗೆ ತೆರಳುವಾಗ ನಾಪತ್ತೆಯಾಗಿದ್ದರು. ಮರುದಿನ ರಾತ್ರಿ ಸಣ್ಣ ಮಣ್ಣ ಸಂಕ ಬಳಿ ಆಕೆಯ ಮೃತದೇಹ ಪತ್ತೆಯಾಗಿತ್ತು. ಆಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ 11 ವರ್ಷಗಳ ಸುದೀರ್ಘ ವಿಚಾರಣೆ ಬಳಿಕ ಸಿಬಿಐ ಕೋರ್ಟ್ ಅಂತಿಮ ತೀರ್ಪನ್ನು ಪ್ರಕಟ ಮಾಡಿದೆ. ಉಜಿರೆ SDM ಕಾಲೇಜು ವಿದ್ಯಾರ್ಥಿನಿ ಆಗಿದ್ದ ಸೌಜನ್ಯರನ್ನು ಅಪಹರಿಸಿ ಅತ್ಯಾಚಾರ ಎಸಗಿ ಕೊಲೆ ಮಾಡಲಾಗಿತ್ತು. 2012 ಅಕ್ಟೋಬರ್ 10 ಧರ್ಮಸ್ಥಳ ಬಳಿಯ ಸೌಜನ್ಯ ಅವರ ಮೃತದೇಹ ಪತ್ತೆಯಾಗಿತ್ತು. ಪ್ರಕರಣ ಸಂಬಂಧ ಆರೋಪಿ ಸಂತೋಷ್ ರಾವ್ ಎಂಬಾತನನ್ನು ಬೆಳ್ತಂಗಡಿ ಪೊಲೀಸರು ಅರೆಸ್ಟ್ ಮಾಡಿದರು. ಬಳಿಕ ಪೊಲೀಸರು ಸರಿಯಾಗಿ ತನಿಖೆ ನಡೆಸಿಲ್ಲ ಎಂಬ ಆರೋಪ ವ್ಯಕ್ತವಾಗಿತ್ತು. ಹೀಗಾಗಿ ಹಲವಾರು ಹೋರಾಟಗಳ ಬಳಿಕ ಪ್ರಕರಣವನ್ನು ಸಿಬಿಐಗೆ ಒಪ್ಪಿಸಲಾಗಿತ್ತು. ಸಾಕಷ್ಟು ಚರ್ಚೆ ಆಗಿತ್ತು. ಇಡೀ ದೇಶಾದ್ಯಂತ ಸೌಜನ್ಯ ಜಸ್ಟಿಸ್ ಫಾರ್ ಸೌಜನ್ಯ ಅನ್ನೋ ಒಂದು ಹೋರಾಟ ದೊಡ್ಡ ಮಟ್ಟದಲ್ಲಿ ನಡೆದಿತ್ತು. ಆಗ ಧರ್ಮಸ್ಥಳದ ಏನು ಧರ್ಮಾಧಿಕಾರಿಗಳ ಸಂಬಂಧಿಕರ ಮೇಲೆ ಕೂಡ ದೊಡ್ಡ ಮಟ್ಟದ ಆರೋಪ ಬಂದಿತ್ತು ಈ ಒಂದು ವಿಚಾರದಲ್ಲಿ. ಸೊ ಈಗ 11 ವರ್ಷಗಳ ವಿಚಾರಣೆ ತನಿಖೆ ಬಳಿಕ ಈಗ ತೀರ್ಪು ಹೊರಬಂದಿದೆ, ಆದೇಶ ಕೊಟ್ಟಿದೆ ಬೆಂಗಳೂರಿನ ಸಿಬಿಐ ಕೋರ್ಟ್. ಏನು ಆರೋಪಿ ಇದ್ದರು ಸಂತೋಷ್ ರಾವ್ ಅವರನ್ನು ಖುಲಾಸೆಗೊಳಿಸಿ ನಿರಪರಾಧಿ ಅಂತ ಆದೇಶ ಕೊಟ್ಟಿದೆ. ಸೊ ಸಾಕ್ಷ್ಯಾಧಾರಗಳ ಕೊರತೆ ಇದ್ದಿದ್ದರಿಂದಾಗಿ ಅವರನ್ನು ನಿರಪರಾಧಿ ಅಂತ ಅಂದರೆ ಆರೋಪ ಮುಕ್ತರನ್ನಾಗಿ ಮಾಡಲಾಗಿದೆ, ಖುಲಾಸೆ ಮಾಡಲಾಗಿದೆ. ಹಾಗಿದ್ರೆ ಈಗೇನು 2012 ಈ ಘಟನೆ ಆಗಿತ್ತು, ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ, ಹಾಗಿದ್ರೆ ಅತ್ಯಾಚಾರ ಮಾಡಿದ್ದಾರು ಕೊಲೆ ಮಾಡಿದ್ದಾರು ಈ ಒಂದು ವಿಚಾರವಾಗಿ ತನಿಖೆ ಆಗಬೇಕಾಗಿದೆ. ಇನ್ನೂ ಕೂಡ ಸಂತೋಷ್ ರಾವ್ ಖುಲಾಸೆ ಆಗಿದರೆ ಇನ್ನೊಬ್ಬ ಯಾರೋ ಆರೋಪಿ ಇರಬೇಕು ಅಥವಾ ಏನು ಅಪರಾಧಿ ಇರಬೇಕಾಗುತ್ತೆ. ಯಾಕಂದರೆ ಹೆಣ್ಮಗಳು ಕೊಲೆ ಆಗಿದೆ, ಅತ್ಯಾಚಾರ ಆಗಿದೆ ಅನ್ನೋದು ಪ್ರೂವ್ ಆಗಿದೆ. ಸೊ ಯಾರು ಮಾಡಿದ್ದು ಅದ್ರ ಬಗ್ಗೆ ತನಿಖೆ ಆಗಬೇಕು, ಆಗ ನಿಜಾಂಶ ಬಯಲಾಗುತ್ತೆ ಅನ್ನೋದು ಜನರ ಅಭಿಪ್ರಾಯ. ಇನ್ನು ಮುಂದಿನ